ಇಷ್ಟು ಕೋವತ್ ಫೋನ್ ಮಾಡಿದಾಗ ಕಣ್ಮುಚ್ಚಿ ನನ್ನ ನೆನೆಸ್ಕೊಳ್ಳಿ ಅಂದ್ರೆ ಯಾಕೆ ಫೋನ್ ಕಟ್ ಮಾಡಿದ್ರಿ? ಅದು ಭಯ ಆಗಿತ್ತು. ನಾನು ಎದುರುಗಡೆ ಬರ್ತೀನಿ ಅಂತಲ ಮಾತು ಕನ್ಸಾಗಬಾರ್ದು ಅಂತ. ನೋ ಚಾನ್ಸ್. ನಾನು ಒಪ್ಪಾಗಿದೆ, ನಮ್ಮ ಮನೆಯವರು ಒಪ್ಪಾಗಿದೆ. ಇವತ್ತು ನಮ್ಮ ಅಣ್ಣ ಅದಕ್ಕೆ ನಿಮ್ಮ ಮನೆಗೆ ಹೋಗಿದ್ದಾರೆ. ಓ, ನಿಮ್ಮ ಅಣ್ಣ ಅದಕ್ಕೆ ಇಸ್ ಇನ್ ಮೈಸೂರ್? ನೀವು ಹೋಗ್ಬೋದಾಗಿತ್ತಲ್ವಾ, ನಿಮ್ ಜೊತೆ ಮಾತಾಡ್ಬೇಕಾಗಿತ್ತಲ್ಲ. ಆಹಾ, ನೀವು ಮಾತು ಕಲಿತ್ ಬಿಟ್ರಿ. ಹಾಗೆ ನಿನ್ನ ನಿಮ್ ಮನೆಗ್ ಬರ್ಬೇಕು ಅಂದ್ರೆ ನಿಮ್ ಜೊತೆನೆ ಬರ್ಬೇಕು ಅನ್ನೋದ್ ನನ್ನ ಆಸೆ. 100% ಗ್ಯಾರಂಟಿ ಕೊಡ್ತೀನಿ, ತಾಳಿ ಕಟ್ಟಿ ನಾನೇ ಕರ್ಕೊಂಡು ಹೋಗ್ತೀನಿ. ಇಷ್ಟಕ್ಕೂ ನಾ ನಿಮ್ಗೆ ಹೇಗೆ ಇಷ್ಟ ಆದೆ? ನಿಮ್ಮ ಅಜ್ಜಮ್ಮ ನನ್ನ ವಧು ಆಗ್ಬೇಕು ಅಂದ್ರು, ನೀವ್ ವರ ಅಂದ್ರು. ವರ ದೇವ್ರ ಕೊಡೋದು, ಯಾರಿಗ್ ತಾನೇ ಇಷ್ಟ ಆಗಲ್ಲ. ಓ, ಈಗ ನೀವು ನನ್ನ ಹೊಗಳ್ತಿದ್ದೀರಾ? ನನಗ್ ನಾಚಿಕೆ ಆಗುತ್ತಪ್ಪ. ಒಬ್ಬ ಹುಡುಗನ್ಗೋಸ್ಕರ ಇಡೀ ಮನೆ ಒಂದಾಗಿ ಹೆಣ್ಣು ನೋಡೋದಕ್ ಬರುತ್ತೆ ಅಂದ್ರೆ ಆ ಹುಡುಗನ್ ಮೇಲೆ ಇಡೀ ಮನೆ ಎಷ್ಟು ಪ್ರೀತಿ ಇಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಪ್ರೀತಿ ಸಂಪಾದಿಸಿರೋ ಹುಡುಗ ಹೇಗಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಯುಆರ್ ರೈಟ್. ದುಡ್ಡು ಯಾರ್ ಬೇಕಾದ್ರೂ ಸಂಪಾದಿಸ್ಬೋದು, ಆದ್ರೆ ಪ್ರೀತಿ ಸಂಪಾದಿಸೋದ್ ಕಷ್ಟ. ಬಟ್ ನನ್ನ ಕುಟುಂಬದ ವಿಚಾರದಲ್ಲಿ ಪ್ರೀತಿ ಅವ್ರು ಕೊಟ್ಟಿರೋದು, ನಾನು ಸಂಪಾದಿಸಿರೋದಲ್ಲ. ಇದು ನಿಮ್ ದೊಡ್ಡತನ. ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ತಾರಲ್ಲ, ಮಾಡೆಸ್ಟಿ. ಹಾ, ಅದೇ. ಈಗ ನೀವ್ ಹೇಳಿ, ನಿಮಗ್ ನಾನ್ ಯಾಕೆ ಇಷ್ಟ ಅದೆ? 36 ಜನ ಇರೋ ಕೂಡ್ ಕುಟುಂಬ ನಿಮ್ಮನ್ ಒಟ್ಟಿಗೆ ಒಪ್ಪಿದೆ ಅಂದ್ರೆ ಯು ಆರ್ ದಿ ಬೆಸ್ಟ್ ರೀ. ನೀವೇನು, ನಿಮ್ ಗುಣ ಏನು ಅನ್ನೋದನ್ನ ಒಬ್ಬೊಬ್ಬರಾಗಿ ಎಕ್ಸ್ಪ್ಲೇನ್ ಮಾಡೋದನ್ನ ಕೇಳಿದ್ರೆ ಸಾಕು, ನಿಮ್ಮನ್ನ ನೋಡೋದೇ ಬೇಡ, ದಿ ಬೆಸ್ಟ್ ಅಂತ ಗೊತ್ತಾಗುತ್ತೆ. ಒಂದ್ ನಿಮಿಷ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ, ವಿಡಿಯೋ ಕಾಲ್ ಮಾಡ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ಹಲೋ ಹಲೋ, ನನ್ನ ಮಾತ್ ಕೇಳಿ. ಈಗ ರಾಘವರ್ ಬರ್ತಿದ್ದಾರೆ ಅಂದ್ರೆ ಆತಿಥ್ಯ ಚೆನ್ನಾಗಿರ್ಬೇಕು. ಇವತ್ತು ಅಡಿಗೆ ಮನೇಲಿ ಏನ್ ರೆಡಿ ಆಗುತ್ತೋ ಅದ್ರ ರುಚಿ ಬರೀ ನಾಲ್ಗೆಗಷ್ಟೇ ಅಲ್ಲ, ಮನಸ್ಸಿಗೂ ಇಷ್ಟ ಆಗ್ಬೇಕು. ಗೊತ್ತಾಯ್ತಾ ಅತ್ತೆ, ಇದನ್ನೆಲ್ಲ ನೀವ್ ಹೇಳ್ಬೇಕಾ? ನಾವೆಲ್ಲ ನೋಡ್ಕೋತೀವಿ ಅಜ್ಜಿ. ಅವ್ರನ್ನ ವೆಲ್ಕಮ್ ಮಾಡಕ್ಕಂತಾನೆ ಮಕ್ಕಳೆಲ್ಲ ಸರಿ ಹೊರಗಡೆ ರಂಗೋಲಿ ಬಿಡಿಸ್ತಾ ಇದಾರೆ. ಅಷ್ಟೇ ಅಲ್ಲಾದೆ, ಹಳ್ಳಿ ಮನೆ ಇಫೆಕ್ಟ್, ನಮ್ಮನೆ ಗಂಡಸರು ಕೂಡ ಬಾಗ್ಲಿಗೆ ತೋರಣ ಕಟ್ಟಿ ಹೂವಿನ ಹಾರ ಹಾಕ್ತಾ ಇದಾರೆ. ಅಂತೂ ಆ ಮನೆ ಮನಸ್ಸುಗಳು ಈ ಮನೆ ಮನಸ್ಸುಗಳನ್ನ ಆವರಿಸ್ಕೊಂತಿದೆಯಲ್ಲ, ಅದೇ ಸಂತೋಷ. ಟವರೇ ಇಲ್ದಿರೋ ಊರಿಂದ ಹೆಗಲ್ಮೇಲ್ ಟೌಲ್ ಹಾಕೊಂಡು ಬರ್ತಾ ಇರೋರ್ಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ? ನೋಡ್ರಿ, ಅವ್ರು ಎಲ್ಲಿಂದಾರು ಬರ್ಲಿ, ಹೇಗಾರು ಬರ್ಲಿ, ಅವರು ನಮ್ಮ ಅತಿಥಿಗಳು. ಮೇಲಾಗಿ ಅವರು ಹೆಣ್ಣಿನ ಕಡೆಯವರು, ಬಂದಿರೋ ಅತಿಥಿಗಳನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಬೇಕು ಅಂತ ದೊಡ್ಡಮ್ಮ ಹೇಳಿಲ್ವೇನ್ರಿ? ನಿನಗ್ ಬುದ್ಧಿ ಇಲ್ಲ, ನಿಮ್ ದೊಡ್ಡಮ್ಮನ್ಗೆ ವ್ಯವಹಾರ ಜ್ಞಾನ ಗೊತ್ತಿಲ್ಲ, ನನ್ನ ಬುದ್ಧಿವಂತಿಕೆ ಮಾತನ್ನು ಕೇಳೋದಕ್ಕೆ ಈ ಮನೇಲಿ ಯಾರು ರೆಡಿ ಇಲ್ಲ. ಅದ್ ಏನ್ ಹೇಳ್ಬೇಕು ಸತ್ಯಮೂರ್ತಿ? ಅತ್ತೆ, ಆತರ ಏನು ಇಲ್ಲ ಅತ್ತೆ, ಅದು ಸಣ್ಣ ಲೆಕ್ಕ ಮಿಸ್ಟೇಕ್ ಆಗಿತ್ತು, ಅದಕ್ಕೆ ಕ್ಲಾರಿಫೈ ಮಾಡ್ತಿದ್ದೆ ಅಲ್ವೇನೆ. ಅದೇನ್ ಲೆಕ್ಕ ಹೇಳು ಅತ್ತೆ? ಅದು ಒಬ್ಬ ಸುಂದರವಾದ ಯುವಕ, ಗುಣವಂತ, ಬುದ್ಧಿವಂತ, ವಿದ್ಯಾವಂತ, ವಿದೇಶದಲ್ಲಿ ಓದ್ತಾ ಇದ್ದಾನೆ, ಶ್ರೀಮಂತ ಮನೆತನ, ಸಂಸ್ಕಾರವಂತ ಕುಟುಂಬ, ಇಷ್ಟೆಲ್ಲ ಹಿನ್ನೆಲೆ ಇರೋ ಆ ಹುಡುಗನಿಗೆ ಮದುವೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುತ್ತಾ ಇರಲ್ವಾ? ಅಯ್ಯೋ, ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಈಗ ನಮ್ಮ ಆಕಾಶ ಹಳ್ಳಿ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ ಅಂತಾನೆ ಇಟ್ಕೊಳ್ಳಿ, ಆ ಮನೆಯವರು ಇವನ್ಗೆ ಎಷ್ಟು ವರದಕ್ಷಿಣೆ ಕೊಡ್ಬೋದು, ಎಷ್ಟು ವರೋಪಚಾರ ಮಾಡ್ಬೋದು, ಎಷ್ಟು ಒಡವೆ ಇಡ್ಬೋದು, ಎಷ್ಟು ಅದ್ದೂರಿಯಾಗಿ ಮದುವೆ ಮಾಡ್ಬೋದು. ಅಲ್ಲ, ಅವ್ರು ಬಂದಾಗ ಇದನ್ನೆಲ್ಲ ನೀವು ಕೇಳಿ ಅಂತ ನಾನು ಹೇಳ್ತಾ ಇಲ್ಲ, ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಅವರು ನಮ್ಮ ಮನೆಗೆ ಬರ್ತಿರೋದು ಸಂಬಂಧ ಮಾತಾಡೋದಕ್ಕೆ, ವ್ಯವಹಾರಕ್ಕಲ್ಲ. ನಾನು ನನ್ನ ಮೊಮ್ಮಗನ ಮದುವೆ ಮಾಡ್ತಿದ್ದೀನಿ, ವ್ಯಾಪಾರ ಅಲ್ಲ. ಇಷ್ಟಕ್ಕೂ ಹೆಣ್ಣು ಹೆತ್ತವರಿಗೆ ಹಿಂಸೆ ಕೊಡೋ ವರದಕ್ಷಿಣೆಯನ್ನು ಪಿಡುಗು ನಮ್ಮ ಸಮಾಜದಿಂದ ದೂರ ಆಗಬೇಕು. ನಮಗೆ ಬೇಕಾಗಿರೋದು ನಮ್ಮ ಆಕಾಶನಿಗೆ, ನಮ್ಮ ಕೂಡು ಕುಟುಂಬಕ್ಕೆ ಹೊಂದ್ಕೊಂಡು ಹೋಗುವಂಥ ಗುಣವಂತ ಸೊಸೆ. ಅವಳಿ ಮನೆಗೆ ನಗ್ನಗ್ತಾ ಬರಬೇಕು, ಸಂಕಟ ಪಟ್ಕೊಂಡಲ್ಲ. ವಧುದಕ್ಷಿಣೆ 1 ಕೋಟಿ ಕೇಳೋಣ ಅನ್ಕೊಂಡಿದ್ದೆ. ಅರಮನೆ ಅಂತ ಮನೆ ಈ ವೈಭವ ನೋಡ್ತಾ ಇದ್ರೆ ಅಷ್ಟು ಕಮ್ಮಿ ಕೇಳಿ ಚೀಪ್ ಆಗ್ಬಿಡ್ಬಾರ್ದು ಅನ್ನಿಸ್ತಿದೆ. ಕನಿಷ್ಠ 1-2 ಕೋಟಿ ಕೇಳಬಹುದು. ಅಲ್ಲಲ್ಲ, ಕೇಳಲೇಬೇಕು. ನನಗಿರೋ ಭಯ, ನಿಮ್ಮಣ್ಣ ಆತಿಗೆಗೆ ನಮ್ಮ ಮನೆ, ಆ ಗುಂಪು, ಆ ವಟವಟ, ಆ ಪಿಟಪಿಟ, ಅಷ್ಟೊಂದ್ ಜನರ ಮಧ್ಯೆ ನಮ್ಮ ಮನೆ ಹೆಣ್ಮಗಳು ಹೇಗ್ ಬದುಕ್ತಾಳೋ ಅಂತ ಇಷ್ಟ ಆಗದೆ ಹೋದ್ರೆ? ಹೆದ್ರುಕೋಬೇಡಿ,
ನಿಮ್ ಮನೆಯವರೆಲ್ಲ ಇಷ್ಟ ಆಗಿದ್ದಾರೆ ಅಂತಾನೆ ಅಲ್ಲಿಗೆ ಹೋಗಿರೋದು. ನಿಮ್ ಮನೆಯವರೆಲ್ಲ ತುಂಬಾ ಒಳ್ಳೆಯವರು, ಅದಕ್ಕೆ ಅಲ್ಲಿಂದ ಬರೋದು ಒಳ್ಳೆ ಸುದ್ದಿನೆ. ಅಂದ್ಮೇಲೆ ನನ್ಗೂ ಏನ್ ಭಯ ಇಲ್ಲ ಬಿಡಿ, ಯಾಕಂದ್ರೆ ನನ್ ಹೃದಯ ಯಾವತ್ತು ಆಗದನ್ನೇ ಮಾತಾಡುತ್ತೆ. ಮಾತಾಡಿದ್ದು ನಾನು, ನಿಮ್ ಹೃದಯ ಅಲ್ಲ. ಮಾತ್ ನಿಮ್ದೇ ಆಗಿದ್ರು, ಈಗ ನನ್ ಹೃದಯ ಇರೋದು ನಿಮ್ಮ ಹತ್ರನೇ ತಾನೆ. ಸಾರಿ, ಆ ತಾನೇ ತೆಗ್ದಾಕ್ಬಿಡಿ, ಹೃದಯದ ವಿಷಯದಲ್ಲಿ ಡೌಟೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಹಾಗೆ ಆಯ್ತು. ನಾನು ವರದಕ್ಷಿಣೆ ವಿಚಾರ ತೆಗೆದಿದ್ದಕ್ಕೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಕಪ್ಪಾಳಕ್ಕೆ ಹೊಡೆದಂಗೆ ನಾವು ವ್ಯಾಪಾರಕ್ಕೆ ನಿಲ್ತಿಲ್ಲ ಅಂತ ಬಾಯಿ ಮುಚ್ಚಿದ್ರಿ. ಇವತ್ತು ಆ ಎಮ್ಮ ಮಾಡ್ತಾ ಇರೋದು ವ್ಯಾಪಾರನ ವ್ಯವಹಾರನ? ಬಂಗಾರದಂಥ ಸಂಬಂಧ ಆಕಾಶನಿಗೆ ಹೇಳಿ ಮಾಡಿಸಿದಂಥ ಜೋಡಿ ಮೇಡ್ ಫಾರ್ ಈಚ್ ಅದರ್. ಈ ಮನೆಗೆ ತಕ್ಕ ತೂಕ ಅಂದ್ರಿ, ಆ ತೂಕ ತಕ್ಕಡೆ ಇಟ್ಕೊಂಡು ಮನೆಗೆ ಬಂದು ಕೇಳ್ತಾ ಇದೆ ಎಷ್ಟು ತೂಗ್ತೀರಾ ಅಂತ. ಹೇಳಿ, ತೂಗ್ತೀರಾ ಇಲ್ಲ ಅವನೇ ಮನೆಯಿಂದ ಆಚೆ ಕಳಿಸ್ತೀರಾ? ಮನೆ ನೋಡಕ್ ಬರ್ತೀವಿ ಅಂತ ಮನೆಗೆ ಬಂದು ಮನೆಯಲ್ಲಿರೋ ಮನಸ್ಸುಗಳು ಕಲ್ಲು ಹಾಕ್ತಾ ಇದ್ದಾರಲ್ಲ, ಎಂತ ನಾಟಕದ ಬದುಕಿ ಇವ್ರದು. ಎಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಆ ಹುಡುಗಿ ಅಣ್ಣ ಅತ್ತಿಗೆ ಎಂತ ಕುತಂತ್ರಿಗಳು ಅಂತ ಈಗಲಾದ್ರೂ ಗೊತ್ತಾಯ್ತಾ ನಿಮಗೆ? ಅವ್ರ ಉದ್ದೇಶನೇ ದುಡ್ಡು ಹೊಡಿಯೋದು. ಮದುವೆ ಮುಂಚೆನೇ ಹೀಗೆ, ಮದುವೆ ಆದ್ಮೇಲೆ ಎಲ್ಲೆಲ್ಲಿ ಹೇಗೆ ಕುಯ್ಕೊಂಡು ತಿಂತಾರೋ ಗೊತ್ತಿಲ್ಲ. ನಾನು ಅವತ್ತೇ ಹೇಳಿದೆ, ಏನೋ ಮಿಸ್ ಹೊಡಿತಾ ಇದೆ, ಈ ಸಂಬಂಧ ಬೇಡ ಅಂತ. ಯಾರೂ ನನ್ನ ಮಾತು ಕೇಳಿಲ್ಲ. ಯಾಕೆ? ನಾನು ಮನೆ ಅಳಿಯ, ಅಳಿಯನ ಮಾತು ಅಂದ್ರೆ ಅಸಡ್ಡೆ ನಿಮಗೆ. ಕಾಲು ಕಸ ಮಾಡ್ಕೊಂಡ್ರಿ, ಈಗ ಏನಾಗಿದೆ, ಏನಾಗ್ತಿದೆ? ಸ್ವಲ್ಪ ಸುಮ್ಮನಿರಿ. ನಾನು ಯಾಕೆ ಸುಮ್ಮನಿರ್ಲಿ, ನೀವು ಸುಮ್ಮನಿರು. ಅವತ್ತು ನೀವೆಲ್ಲರೂ ಸರಿ ನಾನೊಬ್ಬ ತಪ್ಪು ಅಂತ ಆಗಿತ್ತು, ಇವತ್ತು ನಾನೊಬ್ಬ ಸರಿ ನೀವೆಲ್ಲರೂ ತಪ್ಪು ಅಂತ ಆಗಿದೆ. ಮನೆ ಮಗಳನ್ನ ಮಾರ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರಲ್ಲ ಅಂತ ತರ ಕ್ಲಾಸ್ ಸಂಬಂಧ ನನಗೆ ಬೇಕಾಗಿಲ್ಲ. ಇಷ್ಟರ ಮೇಲೆ ನಿಮ್ಮ ಇಷ್ಟ, ಏನಾದರೂ ಮಾಡ್ತೀವಿ. ಬುದ್ಧಿಗೆ ಏನಾಗಿದೆ? ಅಲ್ಲ, ಅವ್ರ ಬುದ್ಧಿಗೆ ಏನಾಗಿದೆ ಅಂತ ಕೇಳ್ತಾ ಇರೋದು. ಮನ್ಸಲ್ಲಿರೋದು ಮಾತಾಡಿ ಅಂದ್ರು, ಮಾತಾಡಿದ್ರೆ ಎಲ್ಲ ಒಳಗೋಗಿ ಸೇರ್ಕೊಂತಾವ್ರೆ. ಏನು ದುಡ್ಡು ಕೊಡಕ್ಕೆ ಒಗ್ಗಟ್ಟಿನ ಮನೆ ಒಟ್ಟಿಗೆ ಮಂತ್ರಾಲೋಚನೆ ಮಾಡ್ತಿರೋ ಹಾಕಿದೆ? ಪಾಪಿ, ಮಾಡ್ತಿರೋದೇ ಪುಣ್ಯದ ಕೆಲ್ಸ. ಅಯ್ಯೋ ಪಾಪ ಅಂತ ದುಡ್ಡು ಬರೋ ದಾರಿ ತೋರಿಸ್ತಾ ಇದ್ರೆ. ಓ, ನೀನ್ ಈ ಮನೆ ಬರಕ್ ಒಪ್ಕೊಂಡಿದ್ರೆ ಹಿಂದೆ ಇದ್ದಿದ್ದು ಈ ಸಂಚ ಇದಾನಿಲ್ ಪ್ಲಾನ್? ಅಯ್ಯೋ ಬಡ್ಕೋಬೇಡ್ರಿ, ಇದು ಬೇರೆಯವ್ರ ಮನೆ. ಹಾ ಗೊತ್ತಿದೆ, ವಧು ದಕ್ಷಿಣೆ ಅಂತ ಕೇಳಿ ಬೇರೆಯವ್ರ ಮನೆ ಬಂದು ನಮ್ಮ ಮನೆ ಮರ್ಯಾದೆ ಕಳೀತಾ ಇದೆಯಲ್ಲ. ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ, ಇವ್ರ ಹತ್ರ ದುಡ್ಡಿಲ್ವಾ, ಕೊಡ್ಲಿ ಬಿಡಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಈಗ ಜೊತೆ ಹಾಗ ಮಾತಾಡೋದು ನೀನು? ನನ್ನ ತಂಗಿ ಮನೇನ್ ಮಾರಾಟಕ್ಕೆ ಇಟ್ಟಿದ್ದೀನಾ? ಇಷ್ಟು ದೊಡ್ಡ ಮನೆಗೆ ನನ್ನ ತಂಗಿ ಬಸ್ ಸೊಸೆಯಾಗಿ ಬರೋದೇ ದೊಡ್ಡ ಪುಣ್ಯ. ಈ ಮನೆಯವ್ರ ಪಾದ ತೊಳೆದು ಹೆಣ್ಣೊಪ್ಪಿಸ್ಬೇಕು ನಾವು ಅಂತಾದ್ರಲ್ಲಿ ಅವ್ರ ಹತ್ರ ದುಡ್ಡು ಕೇಳ್ತೀಯಲ್ಲ, ತಲೆ ನೆಟ್ಟಿಗೆ ಮಾತಾಡೋ ಮಾತಾ ಇದು. ತಲೆ ಕೆಟ್ಟಳು ಅಂತ ಅನ್ಕೊಂಡ್ರು ಪರವಾಗಿಲ್ಲ, 2 ಕೋಟಿ ಮುಂದೆ ಇದ್ಯಾವ ಲೆಕ್ಕ? ನೀನ್ಯಾಕೆ ತಲೆ ಕೆಟ್ಟೋಳಾಗ್ತೀಯ? ದಡ್ಡ ಬಡ್ಡಿ ಮಗ ನಾನು. ಬೇಡ ಅಂದವಳು ಈ ಸಂಬಂಧನ ಹೇಗೆ ಒಪ್ಕೊಂಡು ಅಂತ ನಿನ್ ಮನೆ ಹಾಳು ಬುದ್ಧಿ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು. ಮುಚ್ಚ್ರಿ ಬಾಯಿ, ಸಾಕು, ನಾನೇನೋ ಮಾಡಬಾರ್ದು ಅಪರಾಧ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ಬೇಡಿ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇವ್ರಿಗೆ ಬೇಕಾಗಿರೋದು ನಮ್ಮನೇಲಿದೆ, ನಮಗ್ ಬೇಕಾಗಿರೋ ದುಡ್ಡು ಇವ್ರ ಮನೇಲಿದೆ, ಅದನ್ನ ಕೊಟ್ಟು ಇದನ್ ತಗೊಂಡ್ರೆ ತಪ್ಪೇನಿದೆ? ಹಾಗ ಮಾಡೋಕೆ ನನ್ನ ತಂಗಿ ವಸ್ತು ಅಲ್ಲ, ಅವಳನ್ನ ವ್ಯಾಪಾರಕ್ಕೆ ಇಟ್ಟಿಲ್ಲ. ನಾನ್ ಇರ್ತೀನ್ರಿ. ಯಾಕೆ? ನಿಮ್ಮಪ್ಪ ಸತ್ತಾಗಿಂದ 3 ಹೊತ್ತು ಊಟ ಬಟ್ಟೆ ಕೊಟ್ಟು ಸಾಕ್ತಿಲ್ವಾ, ಅದಕ್ಕೆಲ್ಲ ಖರ್ಚಾಗಿದೆ ತಾನೆ? ಆ ಖರ್ಚು ನಾನು ನನ್ನ ಮಗಳಿಗೂ ಮಾಡ್ತಿದ್ದೀನಿ. ಆದ್ರೆ ಪುಷ್ಪ ನಿಮ್ಮ ಮಗಳಲ್ಲ. ಅವಳೇ ಬೇಕು ಅಂದ್ರೆ ಇವ್ರು ದುಡ್ಡು ಕೊಟ್ಟು ಮದ್ವೆ ಮಾಡ್ಕೊಳ್ಳಿ, ಬೇಡ್ವಾ ಬಿಡ್ಲಿ, ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಅವ್ರ ದೌರ್ಬಲ್ಯನ ಉಪಯೋಗ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾವ್ಯಾವತ್ತು ಉದ್ದಾರ ಆಗೋದು ಕೋಟಿಗಳು ನೋಡೋದು. ಅಯ್ಯೋ ಹೊಟ್ಟೆ ಬೇರೆ ಹಸಿತಾ ಇದೆ, ಕಾಫಿ ಏನೋ ಮಾಮೂಲಿ ಕಪ್ಪಲ್ ಕೊಟ್ರು, ಊಟ ಆದ್ರೂ ಬೆಳ್ಳಿ ತಟ್ಟಲ್ ಕೊಡ್ತಾರೆ ಅಂತ ನೋಡ್ಬೇಕು.
ಹೇಳ್ತೀನಿ.